ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಇದರಿಂದಾಗಿ ತುಂಗಭದ್ರಾ ಉಪನದಿಗಳಾದ ತುಂಗಾ ಮತ್ತು ವರದಾ ನದಿಗಳು ಧುಮ್ಮಿಕ್ಕಿ ರೌದ್ರ ರಮಣೀಯವಾಗಿ ಹರಿಯುತ್ತಿವೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಡ್ಯಾಂ ಈಗಾಗಲೇ ಭರ್ತಿಯಾಗಿದ್ದು ತುಂಗಾ ಜಲಾಶಯದಿಂದ ಎಲ್ಲ ಗೇಟ್ಗಳನ್ನು ತೆಗೆದು ನೀರನ್ನು ನದಿಗೆ ಬಿಡಲಾಗಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಜೀವನಾಡಿಯಾದ ತುಂಗಭದ್ರೆಯ ಒಡಲು ದಿನದಿಂದ ದಿನಕ್ಕೆ ತುಂಬಿಕೊಳ್ಳುತ್ತಿದೆ. ಅಂದಹಾಗೆ ತುಂಗಭದ್ರೆಯ ಮತ್ತೊಂದು ಉಪನದಿಯಾದ ಭದ್ರಾ ನದಿಯಿಂದ ಯಾವುದೇ ನೀರಿನ ಹೊರಹರಿವು ಇರುವುದಿಲ್ಲ. ಸ್ನೇಹಿತರೆ, ಇಂದು ದಿನಾಂಕ 21/7/2024 ಪ್ರಕಾರ ತುಂಗಭದ್ರಾ ಜಲಾಶಯದ ಒಳಹರಿವು 112,111 ಕ್ಯೂಸೆಕ್ಸ್ನಷ್ಟು ಇದ್ದು ಜಲಾಶಯದಲ್ಲಿ ಪ್ರಸ್ತುತ 74.58 TMCಯಷ್ಟು ನೀರು ಸಂಗ್ರಹವಾಗಿದೆ. ತುಂಗಭದ್ರಾ ನದಿ ಒಟ್ಟು 105 TMCಯಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದ್ದು ಜಲಾಶಯಕ್ಕೆ ನೀರಿನ ಒಳಹರಿವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇನ್ನು 3 ದಿನಗಳಲ್ಲಿ ಜಲಾಶಯ ಸಂಪೂರ್ಣ ಭರ್ತಿಯಾಗುವ ನಿರೀಕ್ಷೆ ಇದೆ. ಇದರಿಂದಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದರೂ ನೀರನ್ನು ನದಿಗೆ ಬಿಡಬಹುದಾಗಿದೆ. ಹಾಗಾಗಿ ತುಂಗಭದ್ರೆ ನದಿ ಯಾವುದೇ ಕ್ಷಣದಲ್ಲಾದರೂ ಮತ್ತಷ್ಟು ರೌದ್ರಾವತಾರ ತಾಳಿ ಹರಿಯುವ ಮುನ್ಸೂಚನೆ ಇದೆ. ಕಾರಣ, ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸಬೇಕೆಂದು ತುಂಗಭದ್ರಾ ಆಡಳಿತ ಮಂಡಳಿ ಎಚ್ಚರಿಕೆ ನೀಡಿದೆ. ಧನ್ಯವಾದಗಳು.